ఆ వేదిక అసలు అవతార మాట్లాడతారు కాదని వచ్చింది. పరాశరులు మత సత్యవతి దేవి అవతార మాడి ఈ జగత్తినొడగి బ్రహ్మసూత్రగల ద్వాపరే సర్వత్ర జ్ఞాన ఆకులి భూతి తన ఎమ్మయ్య ఆది బ్రహ్మసూత్రం చెదార అంత హేళి ಅಂತ ಅಜ್ಞಾನವನ್ನು ತುಟ್ಟಿಕೊಂಡೋಗಿರತಕ್ಕಂಥ ಗೌತಮ ಮಹರ್ಷಿಗಳ ಶಾಪದಿಂದ ಅಂಥ ಕಾಲದಲ್ಲಿ ಅವತಾರ ಮಾಡಿ ಪರಮಾತ್ಮ ವಿಘ್ನ ಭಾಸ್ಕರನಾಗಿ ಜಗತ್ತಿ ಬ್ರಹ್ಮಸೂತ್ರಗಳನ್ನ ಮಹಾಭಾರತವನ್ನ ಅಷ್ಟಾಂತ ಪುರಾಣಗಳನ್ನ ಉಪಪುರಾಣಗಳನ್ನ ನಮಗೆ ಕೊಟ್ಟಿರತಕ್ಕಂಥವರಾಗಿದ್ದಾರೆ. ಅದರ ನಂತರ ಬಲಕಾರ್ಯ ನಾಸ್ತಿಕತ್ವವನ್ನು ಹೋಲಾಡಿಸಿ ಅಸ್ತಿತ್ವವನ್ನು ಉಳಿಸಿ ಯಾವ ಕಾರಣಕ್ಕಾದರೂ ಕೂಡ ಭಕ್ತಿಗೆ ಜಯ ಅನ್ನುವಂಥ ಜಗತ್ತಿಗೆ ತೋರಿಸಲಿಕ್ಕೆಯಾಗಿ ಪರಮಾತ್ಮ ಪ್ರಹ್ಲಾದವನ್ನು ನಿಮಿತ್ತ ಮಾಡಿಕೊಂಡು ನರಸಿಂಹ ರೂಪದಿಂದ ಪ್ರಕಟವಾಗಿರ್ತಕ್ಕಂಥ ದಿನ ಇವತ್ತಿನ ದಿನ. ಮುಖ್ಯವಾಗಿ ಪರಮಾತ್ಮನ ಒಲುಮಿಗೆ ಸಾಧನ ಯಾವುದನ್ನೇ ಅಂತಂದ್ರೆ ಭಕ್ತಿ ಸಾಧನ ಅಂತ ಹೇಳಿದ್ರು. ಭಕ್ತಿಯ ತದನ್ಯ ಶಕ್ಯ ಅಹಮೇವ ಇದೋರ್ಜುನ ಅಂತಾರೆ ಭಗವದ್ಗೀತದಲ್ಲಿ. ಭಕ್ತಿಯಿಂದ ಪರಮಾತ್ಮನ ಒಂದು ಸಾಕ್ಷಾತ್ಕಾರವಾಗತ್ತೆ, ಅನುಗ್ರಹವಾಗತ್ತೆ. ಮತ್ತು ಭಕ್ತಿ ಅಂದ್ರೆ ಏನು? ಭಕ್ತಿಗೆ ಅನೇಕ ಜನರು ಅನೇಕ ನಿರ್ವಚನಗಳನ್ನು ಹೇಳಿರ್ತಕ್ಕಂಥವರಾಗಿದ್ದಾರೆ. ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮನ್ ಮಧ್ವಾಚಾರ್ಯರು ಭಕ್ತಿಗೆ ನಿರ್ವಚನವನ್ನು ಹೇಳ್ತಾ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಶ್ರೀಹೋ ಭಕ್ತಿಯಲ್ಲಿ ಪ್ರೋಕ್ತ ಸ್ವಯಾ ಭಕ್ತನ ಚಾಲನೆ ಅಂತಾರೆ. ಪರಮಾತ್ಮನನ್ನು ಜ್ಞಾನಪೂರ್ವಕವಾಗಿ ತಿಳ್ಕೊಂಡು ಅವನಲ್ಲಿ ಭಯ ಅನ್ನುವಂತಹದಿಲ್ಲದಂತೆ ಸ್ನೇಹದಿಂದ ಅವನನ್ನು ಒಲಿಸಿಕೊಳ್ಳುವುದೇ, ಇದನ್ನು ಮೆಚ್ಚಿದ್ರೆ ಬೇರೆ ಯಾವ ಅವರು ಅದು ಭಕ್ತಿ ಅಂತ ಹೇಳಿ ಹೇಳಿರ್ತಕ್ಕಂಥವರದು ಪ್ರೇಮ ಪ್ರೀತಿ ರತಿ ನೇಮದಲ್ಲಿ ಶ್ರೀ ಸ್ವಾಮಿ ಚರಣದಲ್ಲಿರಬೇಕು. ಸೌಮ್ಯ ಸಮಾಧಾನದಲ್ಲಿ ತಾನು ಅಮೃತವನ್ನು ಉಣಬೇಕು. ರೋಮ ರೋಮವನ್ನು ಕೋಮಲವಾಗಿ ನಿರ್ಮಲದಲ್ಲಿಡಬೇಕು ಹೇಳ್ತಾರೆ ಹರಿದಾಸರು. ಈ ಪ್ರಕಾರವಾಗಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಸಮರ್ಪಣ ಮಾಡಿ ಭಗವಂತನೇ ಸರ್ವೋತ್ತಮ, ಅವನೇ ನನಗೆ ಏಹಬಲ ಗತಿ ಅಂತ ಹೇಳಿ ಭಾವನೆ ಮಾಡಿ ಅವನಲ್ಲಿ ಸ್ನೇಹವನ್ನು ಮಾಡುವುದೇ ಭಕ್ತಿ ಅಂತ ಹೇಳಿ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ. ಅದೇ ಮಾರ್ಗವನ್ನೇ ಶ್ರೀಮನ್ ಟೀಕಾಕೃತ್ಪಾದರು ಕೂಡ ತತ್ರ ಭಕ್ತಿಯ ನಾಮ ನಿರಲಯುಗ ಆನಂದ ಅನಗತ್ಯ ಕಲ್ಯಾಣ ಗುಣಗಣತ್ವ ಆತ್ಮಾತ್ಮೀಯ ವಸ್ತು ಸಹಸ್ರೇಣ ಅಪ್ರತಿಪಕ್ಷ ಪ್ರೇಮ ಪ್ರವಾಹ ಅಂತ ಹೇಳ್ತಾರೆ. ಪ್ರೇಮ ಪ್ರವಾಹ ದೇವರ ಪಾದದಲ್ಲಿ ಹರಿಯಬೇಕು, ಯಾವತ್ತು ತೈಲ ಧಾರೆಯಂತೆ ಹರಿಯಬೇಕು, ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಅಂತ ಭಕ್ತಿಯನ್ನು ಮಾಡಿ ತೋರಿಸಿರತಕ್ಕಂಥವ್ರು ಯಾರಂದ್ರೆ ಮಹಾಭಕ್ತಾಗ್ರೇಸರಾಗಿರ್ತಕ್ಕಂಥ ಎಲ್ಲಿಯಾದರೂ ಗುರುಗಳ ಹೆಸರು ಮೇಲೆ ಬರಬೇಕು, ಶಿಷ್ಯರ ಹೆಸರು ಮೇಲೆ ಬರಬೇಕು. ಆದ್ರೆ ಲಿಸ್ಟ್ ತೆಗೆದು ನೋಡಿದ್ರೆ ಭಕ್ತರ ಲಿಸ್ಟ್